ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡ್ಬೇಕಾ? ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ. ಕೇವಲ 82,300 ರೂಪಾಯಿಗೆ 5 ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು. ಏರ್ ಟಿಕೆಟ್, 3-star ಹೋಟೆಲ್ನಲ್ಲಿ 4-night ಸ್ಟೇ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ. ಇದು 8 November ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ, ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ವ್ಯವಸ್ಥೆ ಹೇಗಿದೆ? ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಯಾವ ರೀತಿಯಾಗಿ ಪ್ರಯತ್ನ ಪಡ್ತಾರೆ? ಅದರ ಹಿಂದೆ ಪ್ರಭಾವಿಗಳು ಇದ್ದಂತ ಸಂದರ್ಭದಲ್ಲಿ ಸಾಕ್ಷಿ ನಾಶ ಹೇಗೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ವಿದ್ಯಾರ್ಥಿನಿಯ ಭೀಕರವಾದಂತಹ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣವೇ ಪ್ರಮುಖವಾದಂತಹ ಸಾಕ್ಷಿ ಅಥವಾ ನಮ್ಮ ಕಣ್ಣ ಮುಂದೆ ಇರುವಂತಹ ಉದಾಹರಣೆ. ಈ ಹಿಂದೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ಹಿಂದಿನ ಸಾಕಷ್ಟು ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಸಾಕ್ಷಿ ನಾಶ ನಡೆಯಿತು, ಪ್ರಭಾವಿಗಳು ಇದ್ದಂತಹ ಕಾರಣಕ್ಕಾಗಿ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಆಯಿತು, ಹಾಗೆ ಹೀಗೆ ಅಂತ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಅದೆಷ್ಟೋ ಪ್ರಕರಣಗಳಲ್ಲಿ ಈಗಲೂ ಕೂಡ ನ್ಯಾಯ ಸಿಕ್ಕಿಲ್ಲ, ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ, ಈಗಲೂ ಕೂಡ ಹೋರಾಟ ನಡೀತಿದೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ. ಈ ಕೆಲ ವರ್ಷಗಳ ಹಿಂದೆ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ದುರಂತ ಅಂದರೆ ಈಗಲೂ ಕೂಡ ನಮ್ಮ ವ್ಯವಸ್ಥೆ ಹಾಗೇ ಇದೆ. ಈಗಲೂ ಕೂಡ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಪಡ್ತಾರೆ, ಕಣ್ಣಿಗೆ ಕಾಣುವಂತೆ ಸಾಕ್ಷಿಯನ್ನು ಕೂಡ ನಾಶ ಮಾಡಲಾಗುತ್ತೆ. ಬಂಧುಗಳೇ, ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿ ಪ್ರಕರಣದಲ್ಲಿ ನಡೆದಂಥ ಒಂದಷ್ಟು ವಿಚಾರವನ್ನು ಗಮನಿಸ್ತಾ ಹೋದರೆ ಎಂಥವರಿಗೂ ಕೂಡ ರಕ್ತ ಕುದಿಯುತ್ತೆ. ಯಾವ ಕಾಲದಲ್ಲಿ ನಾವಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದ CM ಓರ್ವ ಹೆಣ್ಣು ಮಗಳು ಮಮತಾ ಬ್ಯಾನರ್ಜಿ. ಆದರೆ ಓರ್ವ ಹೆಣ್ಣು ಮಗಳು ಮುಖ್ಯಮಂತ್ರಿ ಆಗಿರುವಂಥ ರಾಜ್ಯದಲ್ಲೇ ಅಂತಹ ನಡೆಯಬಾರದಂಥ ಕೃತ್ಯ ನಡೆದು ಹೋಗಿಬಿಡ್ತು. ಅದಾದ ಬಳಿಕ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ವ್ಯವಸ್ಥಿತವಾದಂಥ ಎಲ್ಲ ಪ್ರಯತ್ನವೂ ಕೂಡ ನಡೀತು. ಹಾಗಾದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾವ ರೀತಿಯಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋದಿಕ್ಕೆ ಪ್ರಯತ್ನ ಪಟ್ಟರು, ಸುಪ್ರೀಂ ಕೋರ್ಟ್ನ ಆ ಚೀಮಾರಿ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಕಾರಣ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ತಿಳ್ಕೊಂಡಾಗ ಮಾತ್ರ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಂಧುಗಳೇ, ಪ್ರಮುಖವಾದಂಥ ಇವತ್ತಿನ ಬೆಳವಣಿಗೆ ಅಥವಾ ಇತ್ತೀಚಿನ ಬೆಳವಣಿಗೆ ಏನಪ್ಪಾ ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ CCTV ಫೂಟೇಜ್ ಇದೀಗ ಬಿಡುಗಡೆ ಆಗಿದೆ. ಒಂದಷ್ಟು ರಾಷ್ಟ್ರೀಯ ಮಾಧ್ಯಮಗಳು ಆ CCTV ದೃಶ್ಯವನ್ನು ಈಗಾಗಲೇ ಪ್ರಸಾರ ಮಾಡ್ತಿದ್ದಾವೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ಈಗಾಗಲೇ ಬಂಧಿಸಲಾಗಿರುವಂಥ ಆರೋಪಿ ಸಂಜಯ್ ರಾಯ್ ಒಳಗಡೆ ಎಂಟ್ರಿ ಕೊಡ್ತಾ ಇರೋದು, ಜೊತೆಗೆ ಅದಾದ ಬಳಿಕ ಗಡಿಬಿಡಿಯಲ್ಲಿ ಆತಲಿಂದ ಎಸ್ಕೇಪ್ ಆಗ್ತಾ ಇರೋದು ನೀಟಾಗಿ ಅದರಲ್ಲಿ ರೆಕಾರ್ಡ್ ಆಗಿದೆ. August 9 ಮುಂಜಾನೆ 4:03 ಆತ ಎಂಟ್ರಿ ಕೊಟ್ಟಿದ್ದಾನೆ. ಬ್ಲೂಟೂತ್ ಒಂದು ಹೆಡ್ಫೋನ್ ಅನ್ನು ಕುತ್ತಿಗೆಗೆ ಹಾಕೊಂಡು ಆತ ಎಂಟ್ರಿ ಕೊಟ್ಟಿರುವಂತಹ ವಿಡಿಯೋ ಈಗಾಗಲೇ ಸೆರೆಯಾಗಿದೆ CC ಕ್ಯಾಮ್ರಾದಲ್ಲಿ. ಜೊತೆಗೆ ಆತನ ಕೈಯಲ್ಲಿ ಪೊಲೀಸ್ ಹೆಲ್ಮೆಟ್ ಹೊಂದಿದೆ. ಹೆಚ್ಚು ಕಡಿಮೆ 20 ನಿಮಿಷಗಳ ಕಾಲ ಆ ವಿದ್ಯಾರ್ಥಿನಿ ಇದ್ದಂಥ ಸೆಮಿನಾರ್ ಹಾಲ್ನಲ್ಲಿ ಆತ ಇದ್ದ. ಅದಾದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಬಂಧುಗಳು, 29 ನಿಮಿಷಗಳ ಕಾಲ ಆತ ಅಲ್ಲಿ ಒಳಗಡೆ ಇದ್ದ, 29 ನಿಮಿಷಗಳ ಕಾಲ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾನೆ ಅಂದರೆ ಅದು ಯಾವ ಪರಿಯಾದಂಥ ಹಿಂಸೆ ಇರಬಹುದು ಲೆಕ್ಕ ಹಾಕಿ? ಅದನ್ನು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಲ್ಲಿ ಏನೇನಾಯಿತು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆಕೆಯ ಕಣ್ಣೊಳಗಡೆ ಆಕೆಯ ಸ್ಪೆಕ್ಸ್ ಇತ್ತಲ್ಲ, ಅದರ ಗಾಜನ್ನು ಪುಡಿ ಮಾಡಿ ತುರುಕಲಾಗಿತ್ತು. ಆಕೆಯ ಕುತ್ತಿಗೆಯನ್ನು ಮುರಿಯಲಾಗಿತ್ತು. ದೇಹದ ತುಂಬ ಗಾಯ ಆಗಿತ್ತು. ಆಕೆಯ ಖಾಸಗಿ ಅಂಗಕ್ಕೂ ಕೂಡ ವಿಪರೀತವಾದಂಥ ಗಾಯ ಆಗಿತ್ತು. ಅದನ್ನು ಹೇಳ್ತಾ ಹೋಗಬಿಟ್ರೆ ನಮಗೆ ಹೀಗೂ ಕೃತ್ಯ ನಡೆಯುತ್ತಾ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸುತ್ತೆ. ಒಟ್ಟಾರೆಯಾಗಿ ಇವತ್ತು ಪ್ರಮುಖ ಬೆಳವಣಿಗೆ ಆ CCTV ಕ್ಯಾಮ್ರಾ ದೃಶ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು ವಿಚಾರ ಅಂದರೆ ಎಲ್ರಿಗೂ ಕೂಡ ಒಂದಷ್ಟು ಗೊಂದಲ ಇತ್ತು. ಕೇವಲ ಆತ ಮಾತ್ರ ಕೃತ್ಯವನ್ನು ಎಸಗಿದ್ದ ಅಥವಾ ಸಾಮೂಹಿಕವಾಗಿ ಏನಾದರೂ ಕೃತ್ಯವನ್ನು ಎಸಗಿರಬಹುದಾ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ CBI ಇದೀಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದರಲ್ಲಿ ಓರ್ವ ವ್ಯಕ್ತಿ ಮಾತ್ರ ಆರೋಪಿ, ಅದು ಸಂಜಯ್ ರಾಯ್. ಇಲ್ಲಿ ಸಾಮೂಹಿಕವಾದಂಥ ಅತ್ಯಾಚಾರ ಆಗಿಲ್ಲ, ಒಬ್ಬನಿಂದ ಮಾತ್ರ ಈ ಕೃತ್ಯವನ್ನು ಎಸಗಲಾಗಿದೆ ಅಂತ. ಆದರೆ ಯಾರ್ಯಾರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೋ ಆ ಪ್ರತಿಭಟನಾಕಾರರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಬೇರೆ ಏನೋ ಆಗಿದೆ, ಒಂದಕ್ಕಿಂತ ಹೆಚ್ಚು ಮಂದಿ ಇಲ್ಲಿ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ವಾದ ಏನಪ್ಪ ಅಂದರೆ, ಇದೀಗ ಈ ಸಂಜಯ್ ರಾಯೇ ಕೃತ್ಯವನ್ನು ಎಸಗಿರಬಹುದು. ಯಾಕಂದರೆ ಆತನ ಹಿನ್ನೆಲೆ ನೋಡ್ತಾ ಇದ್ರೆ ಆ ರೀತಿಯಾಗಿದೆ. ಒಂದು 3-4 ಮದುವೆ ಆಗಿದ್ದ, ಎಲ್ಲರನ್ನು ಬಿಟ್ಟಿದ್ದ, ಎಲ್ರಿಗೂ ಚಿತ್ರಹಿಂಸೆ ಕೊಡ್ತಾ ಇದ್ದ, ಫೋನಲ್ಲಿ ಪಾರ್ನ್ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದ, ಒಂಥರ ವಿಚಿತ್ರವಾದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವನು. ಹೀಗಾಗಿ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆದರೆ ಆತನಿಂದ ಯಾರಾದರೂ ಕೃತ್ಯವನ್ನು ಮಾಡಿಸಿರಬಹುದಾ ಎನ್ನುವಂಥ ಅನುಮಾನವೂ ಕೂಡ ಮೂಡ್ತಾ ಇದೆ. ಆ ವೈದ್ಯಕೀಯ ವಿದ್ಯಾರ್ಥಿನಿ ಯಾವುದಾದ್ರೂ ವ್ಯವಸ್ಥೆಯ ವಿರುದ್ಧ ರೊಚ್ಚಿಗೆದ್ದಿರಬಹುದು, ಅಥವಾ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡ್ತಿರಬಹುದು, ಅಥವಾ ಮೆಡಿಕಲ್ ಕಾಲೇಜಲ್ಲಿ ನಡೀತಿದ್ದಂಥ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿರಬಹುದು.
ಹೇಳಬಹುದು. ಹೀಗಾಗಿ ಮೆಡಿಕಲ್ ಕಾಲೇಜಿನ ಪ್ರಮುಖ ಹುದ್ದೆಯಲ್ಲಿ ಇದ್ದಂಥವರು ಈ ಸಂಜಯ್ ರಾಯ್ನನ್ನು ಬಳಸಿಕೊಂಡು ಇಂಥದೊಂದು ಕೃತ್ಯವನ್ನು ಮಾಡಿಸಿರಬಹುದು ಎನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಸಂಜಯ್ ರಾಯ್ ಅಂಥ ಪ್ರಭಾವಿ ವ್ಯಕ್ತಿಯಂತೂ ಅಲ್ಲ, ಸಂಜಯ್ ರಾಯ್ ಬಹಳ ಇನ್ಫ್ಲುಯೆನ್ಸ್ ಇರುವಂಥ ಪರ್ಸನ್ ಅಂತೂ ಅಲ್ಲ. ಆದರೂ ಯಾಕೆ ಸಾಕ್ಷಿನಾಶಕ್ಕಲ್ಲಿ ಪ್ರಯತ್ನ ನಡೆಯಿತು, ಆದರೂ ಯಾಕೆ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ವ್ಯವಸ್ಥಿತವಾದಂಥ ಸಂಚನ್ನು ರೂಪಿಸಲಾಯಿತು, ಈ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಒಟ್ಟಾರೆ ಇವತ್ತಿನ ಪ್ರಮುಖ ಬೆಳವಣಿಗೆ ಅದು. ಮತ್ತೊಂದು ಕಡೆಯಿಂದ ಸಂಜಯ್ ರಾಯ್ನನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆತ ಈಗಾಗಲೇ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಿದ್ದಾನೆ, ನಾನು ಏನೇನು ಮಾಡಿದೆ ಅಂತ ಬಾಯ್ಬಿಡ್ತಿದ್ದಾನೆ, ಜೊತೆಗೆ ನಾನು ಗಲ್ಲು ಶಿಕ್ಷೆ ಕೊಡಿ ಅನ್ನೋದನ್ನು ಆತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾನೆ. ಇನ್ನು ಆ ಮೆಡಿಕಲ್ ಕಾಲೇಜಿನ ಈ ಹಿಂದಿನ ಪ್ರಾಂಶುಪಾಲರು ಸೇರಿದಂತೆ ಆ ಸಂದರ್ಭದಲ್ಲಿ ಇದ್ದಂಥ ಒಂದಷ್ಟು ವೈದ್ಯರು ಅವರನ್ನ ಈಗಾಗಲೇ ಇನ್ನೊಂದು ಪರೀಕ್ಷೆಗೂ ಕೂಡ ಒಳಪಡಿಸಲಾಗ್ತದೆ. ಪಾಲಿಗ್ರಾಫ್ ಟೆಸ್ಟ್ ಅಂತ ಹೇಳಿ ಕರಿತೀವಿ, ಅಂದರೆ ಸುಳ್ಳು ಪತ್ತೆಯನ್ನು ಪರೀಕ್ಷೆ ಮಾಡುವಂಥ ಟೆಸ್ಟ್, ಅದಕ್ಕೂ ಕೂಡ ಒಳಪಡಿಸಲಾಗ್ತಾ ಇದೆ. ಅದು ಇವತ್ತಿನ ಒಂದಷ್ಟು ಪ್ರಮುಖವಾದಂಥ ಬೆಳವಣಿಗೆ. ಅದರ ನಡುವೆ ನಾನಿಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿರೋದೇನಪ್ಪ ಅಂದರೆ, ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಯಾವೆಲ್ಲ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟರು ಅಂತೇಳಿ. ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇತ್ತು. ಪ್ರಮುಖವಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಹೇಗೆ ಪ್ರಯತ್ನ ಪಟ್ಟರು ಅಂತ ಸಿಬಿಐ ಒಂದು ರಿಪೋರ್ಟನ್ನು ಕೊಟ್ಟಿದೆ. ಸಿಬಿಐ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಆ ಸ್ಪಾಟಿಗೆ ಹೋಗೋದ್ರ ಒಳಗಡೆ ಎಲ್ಲವನ್ನು ಕೂಡ ಬದಲಿಸಲಾಗಿತ್ತು, ಸಾಕ್ಷಿ ನಾಶಕ್ಕೆ ವ್ಯವಸ್ಥಿತವಾದಂಥ ಪಿತೂರಿಯನ್ನು ಮಾಡಲಾಗಿತ್ತು, ನಾವು ಹೋಗುವಷ್ಟರಲ್ಲಿ ಏನೇನು ನಾಶ ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ನಾಶ ಮಾಡಲಾಗಿತ್ತು ಅನ್ನೋದನ್ನು ಸಿಬಿಐ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಕೋಲ್ಕತ್ತಾ ಪೊಲೀಸರು ನಡೆದುಕೊಂಡಂತಹ ರೀತಿ, ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ನಡೆಸಿದಂಥ ಪ್ರಯತ್ನ ಎಲ್ಲವೂ ಕೂಡ ಬಟಾಬಯಲಾಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತಾನಾಗಿ ಆ ಕೇಸನ್ನು ಎತ್ಕೊಂಡಿತ್ತು, ವಿಚಾರಣೆ ಕೂಡ ನಡೆಸ್ತು. ಅಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ, ತರಾಟೆಗೆ ತೆಗೆದುಕೊಂಡಿದೆ, ಜೊತೆಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಎಂತೆಂಥ ಕೃತ್ಯ ನಡೆಯುತ್ತೆ, ಕೃತ್ಯ ನಡೆದ ಬಳಿಕ ಏನೆಲ್ಲ ಮಾಡಲಾಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಬಂಧುಗಳೇ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ವಿಚಾರಣೆಗೆ ಎತ್ತಿಕೊಳ್ಳುತ್ತೆ, ಸುಪ್ರೀಂ ಕೋರ್ಟ್ ಒಂದು ರಾಜ್ಯ ಸರ್ಕಾರವನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ಳುತ್ತೆ ಅಂದರೆ ಯಾವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ. ಈ ವಿಚಾರ ಆದರೂ ಬಹಳ ಬೇಸರ ಅಂದರೆ, ಈ ವಿಚಾರ ಆದರೂ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಆದರೆ ಧರ್ಮಸ್ಥಳದ ಸೌಜನ್ಯ ಸೇರಿದಂತೆ ಅದೆಷ್ಟೋ ಪ್ರಕರಣಗಳು ಚರ್ಚೆ ಆಗದೆ ಮುಚ್ಚಿ ಹೋಗುವಂಥ ಒಂದಷ್ಟು ಕೆಲಸ ಎಲ್ಲವೂ ಕೂಡ ಆಗಿಬಿಡ್ತು. ಇತ್ತೀಚೆಗೆ ಹೋರಾಟಗಾರರ ಕಾರಣಕ್ಕಾಗಿ, ಒಂದಷ್ಟು ಮಾಧ್ಯಮಗಳ ಕಾರಣಕ್ಕಾಗಿ ಇದೀಗ ಮುನ್ನೆಲೆಯಲ್ಲಿದೆ. ಓಕೆ, ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಇಲ್ಲಿ ಫೈಂಡ್ ಔಟ್ ಮಾಡಿದಂಥ ಒಂದಷ್ಟು ವಿಚಾರಗಳೇನಪ್ಪ ಅಂದರೆ, FIR ದಾಖಲು ಮಾಡದೆ ಯಾಕೆ 14 ಗಂಟೆ ಟೈಮ್ ತೆಗೆದುಕೊಂಡ್ರಿ, ಜೊತೆಗೆ ಪೋಷಕರು ಬಂದಂಥ ಸಂದರ್ಭದಲ್ಲಿ ಆಕೆಯ ಮೃತದೇಹವನ್ನು ನೋಡೋದಕ್ಕೆ 4-5 ಗಂಟೆಗಳ ಕಾಲ ಬಿಡಲಿಲ್ಲ ಯಾಕೆ, ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದು ಯಾಕೆ, ಅಂದರೆ ತೀರಾ ಗಡಿಬಿಡಿಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿಬಿಟ್ರಿ. ಆರಂಭದಲ್ಲಿ ಆ ವಿದ್ಯಾರ್ಥಿನಿ ಆಕೆಯ ತಾನಾಗೆ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಅಂತ ಬಿಂಬಿಸುವಂಥ ಪ್ರಯತ್ನ ನಡೆದಿದ್ದು ಯಾಕೆ, ಆ ಕ್ರೈಮ್ ಸೀನ್ ಏನಿದೆ, ಘಟನೆ ನಡೆದ ಜಾಗ ಏನಿದೆ, ಅದರ ಚಿತ್ರಣವನ್ನೇ ಬದಲಿಸುವಂಥ ಪ್ರಯತ್ನ ಪಟ್ಟುಬಿಟ್ರಿ, ಪ್ರಮುಖವಾಗಿ ರಿನೋವೇಷನ್ ನೆಪದಲ್ಲಿ ಒಂದು ಗೋಡೆಯನ್ನೇ ಒಡೆದು ಹಾಕಿಬಿಟ್ರಿ, ಅದು ಯಾಕೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಜೊತೆಗೆ ಯಾಕೆ ಈ ರೀತಿಯಾಗಿ ವ್ಯವಸ್ಥಿತವಾಗಿ ನೀವು ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟ್ರಿ, ವ್ಯವಸ್ಥಿತವಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ಟ್ರಿ, ಜೊತೆಗೆ ಪ್ರಾಂಶುಪಾಲರು ಅಲ್ಲಿ ರಾಜೀನಾಮೆ ಕೊಡ್ತಾರೆ ಈ ಇಂಥದ್ದೊಂದು ಘಟನೆ ನಡೆಯಿತು ಎನ್ನುವ ಕಾರಣಕ್ಕಾಗಿ, ಅದಾದ ಬಳಿಕ ತಕ್ಷಣವೇ ಆ ಪ್ರಾಂಶುಪಾಲರನ್ನ ಇನ್ನೊಂದು ಕಾಲೇಜಿಗೆ ಪ್ರಮುಖ ಹುದ್ದೆಗೆ ನೇಮಕ ಮಾಡಿಬಿಡ್ತೀರಿ, ಏನು ನಡೀತಿದೆ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಜೊತೆಗೆ ಚೀಮಾರಿ ಹಾಕುವಂಥ ಕೆಲಸವನ್ನು ಮಾಡಿದೆ. ಈಗೆಲ್ಲರ ಅನುಮಾನ ಇರೋದು ಪ್ರಾಂಶುಪಾಲರಾಗಿರುವಂಥ ಸಂದೀಪ್ ಘೋಷ್ ಕಡೆಗೆ. ಯಾಕಂದರೆ ಎಲ್ಲ ನಡೀತು ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ, ಅಂದರೆ ಇದರ ಹಿಂದೆ ಪ್ರಭಾವಿಗಳಿದ್ದಾರೆ ಎನ್ನುವಂಥ ಅನುಮಾನ ಸಹಜವಾಗಿ ಕಾಡ್ತಾ ಇದೆ. ಇದೀಗ ಸಂದೀಪ್ ಘೋಷ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಸಂದೀಪ್ ಘೋಷ್ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದಂಥ ಓರ್ವ ಅಂದರೆ ಆ ಮೆಡಿಕಲ್ ಕಾಲೇಜು ಸಂಬಂಧಪಟ್ಟಂಥವರನ್ನು ಈ ಹಿಂದೆ ತೆಗೆದುಹಾಕಲಾಗಿತ್ತು. ಅವರು ಇದೀಗ ಒಂದಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ. ಈ ಸಂದೀಪ್ ಘೋಷ್ ಅನಾಥ ಶವಗಳನ್ನು ಮಾರಾಟ ಮಾಡ್ತಾ ಇದ್ರು, ಈ ಬಯೋಮೆಡಿಕಲ್ ತ್ಯಾಜ್ಯಗಳನ್ನು ಒಂದಷ್ಟು ಔಷಧಗಳನ್ನು ಬೇರೆ ಕಡೆಗೆ ಅಕ್ರಮ ಸಾಗಾಟ ಮಾಡ್ತಾ ಇದ್ರು. ಜೊತೆಗೆ ಈ ಸಂಜಯ್ ರಾಯ್ ಯಾರಿದ್ದಾರೆ, ಬಂಧಿತ ಆರೋಪಿ, ಆತ ಈತನ ಶಿಷ್ಯ ಆಗಿದ್ದ, ಸಂದೀಪ್ ಘೋಷ್ ಶಿಷ್ಯ ಆಗಿದ್ದ. ಜೊತೆಗೆ ಸಂದೀಪ್ ಘೋಷ್ ನಡೆಸಬಾರ್ದಂತ ಒಂದಷ್ಟು ಅಕ್ರಮ ವ್ಯವಹಾರಗಳನ್ನು ನಡೆಸ್ತಾ ಇದ್ರು, ಈ ರೀತಿಯಾಗಿ ಒಂದಷ್ಟು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಸಿಬಿಐ ಕೇಳಿದಂಥ ಪ್ರಶ್ನೆಗೆ ಸಂದೀಪ್ ಘೋಷ್ ಒಂದು ವಿಚಾರವನ್ನು ಕೂಡ ಬಾಯ್ಬಿಡ್ತಾ ಇಲ್ಲ. ಹೀಗಾಗಿ ಸಂದೀಪ್ ಘೋಷ್ ಮೇಲೆ ಅನುಮಾನ ಮೂಡ್ತಾ ಇದೆ. ಇನ್ನು ಸಂದೀಪ್ ಘೋಷ್ ಮೇಲೆ ಅನುಮಾನ ಮೂಡೋದಕ್ಕೆ ಇನ್ನೊಂದಷ್ಟು ಕಾರಣಗಳು ಏನಪ್ಪ ಅಂದರೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬ್ಯಾನರ್ಜಿ ಸಂದೀಪ್ ಘೋಷ್ ಬರ್ತ್ಡೇಗೆ ಒಂದು ಪತ್ರವನ್ನು ಬರೆದು ವಿಶ್ ಮಾಡಿದರು. ಒಂದು ಮೆಡಿಕಲ್ ಕಾಲೇಜಿನ ಓರ್ವ ಪ್ರಾಂಶುಪಾಲರಿಗೆ ರಾಜ್ಯದ ಮುಖ್ಯಮಂತ್ರಿಯ ಪತ್ರವನ್ನು ಬರೀತಾರೆ ಅಂದರೆ ಆ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಎಷ್ಟು ಪ್ರಭಾವಿ ಇರಬಾರದು ಅನ್ನೋದನ್ನು ಯೋಚನೆ ಮಾಡಿ.
ಈಗ ಅನುಮಾನ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಈ ಪ್ರಕರಣದ ಹಿಂದೆ ಪ್ರಭಾವಿಗಳಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿತ್ತಲ್ಲ, ಹಾಗಾದರೆ ಆ ಪ್ರಭಾವಿ ಆ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರೇ ಇರಬಹುದಾ? ಹೀಗೆ ಸಾಕಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ. ಇದು ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ. ಯಾಕೆ ಈ ವಿಚಾರವನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ಇಟ್ಟೆ ಅಂದರೆ, ಹೇಗಿದೆ ನಮ್ಮ ವ್ಯವಸ್ಥೆ ಅನ್ನೋದು ಈ ಪ್ರಕರಣದ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಂಧುಗಳು, ನಿಮ್ಗೆ ಏನಿಸ್ತದ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ನಿಮ್ಮ ಹತ್ರ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ನಾನು ಇದನ್ನು ಕೇಳ್ತಾ ಹೋಗ್ತೀನಿ, ಯಾಕಂದರೆ ಈ ಪ್ರಕರಣದ ಗಂಭೀರತೆ ಅರ್ಥ ಆಗಲಿ ಅಂತ. ನಮ್ಮಲ್ಲಿ ಈ ಕ್ಷಣಕ್ಕೂ ತುಂಬ ಜನರಿಗೆ ಈ ಪ್ರಕರಣದ ಸೀರಿಯಸ್ನೆಸ್ ಏನು ಯಾವುದು ಕೂಡ ಅರ್ಥ ಆಗಿಲ್ಲ. ಎಲ್ಲೊಂದು ಪಶ್ಚಿಮ ಬಂಗಾಳದ ಘಟನೆ ನಡೀತಂತೆ, ಹಂಗಂತೆ ಹಿಂಗಂತೆ ಅಷ್ಟು ಮಾತ್ರ ಕೇಳ್ತಿದ್ದಾರೆ. ಈ ಕಾರಣಕ್ಕಾಗಿ ನಾನು ಆ ಹೆಣ್ಣುಮಗಳ ಸಂಕಟದ ಬಗ್ಗೆ ನಿಮ್ಮ ಹತ್ರ ಕೇಳೋಣ ಅಂತ. 4 ಗಂಟೆಗೆ ಆತ ಎಂಟ್ರಿ ಕೊಟ್ಟಿದ್ದಾನೆ, 4:45 ಸುಮಾರಿಗೆ ಆತ ಹೊರಗಡೆ ಬಂದಿದ್ದಾನೆ, 3/4 ಗಂಟೆ ಆಕೆಗೆ ಹಿಂಸೆ ಕೊಡ್ತಾನೆ, ತನಗೆ ಬೇಕಾದ ಹಾಗೆ ಬಳಸ್ಕೊಳ್ತಾನೆ, ಭೀಕರವಾಗಿ ಆಕೆಯ ಪ್ರಾಣವನ್ನು ತೆಗಿತಾನೆ ಅಂದರೆ, ಆ 3/4 ಗಂಟೆ ಆ ಹೆಣ್ಣುಮಗಳು ಅನುಭವಿಸಿದ ನೋವಿಗೆ ಸಂಬಂಧಪಟ್ಟ ಹಾಗೆ ಒಬ್ಬರು ಡಾಕ್ಟರ್ಗೆ ಏನು ಹೇಳ್ತೀರಿ? ನಮಸ್ತೆ, ನಾನು ಡಾಕ್ಟರ್ ಭಾರತಿ ರಾಜಶೇಖರ್, ಕರ್ನಾಟಕದ ಸ್ತ್ರೀ ರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷಳು. ಈ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಲ್ಲ, ಇದನ್ನು ನಾನು ಯಾವ ರೀತಿಯಲ್ಲಿ ನಿಮಗೆ ಹೇಳಬೇಕು, ನಮಗೆ ಅದನ್ನು ಇಮ್ಯಾಜಿನ್ ಸಹ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಏನೀಗ ರಿಪೋರ್ಟ್ಸು ಹೊರಗಡೆ ಬಂದಿದೆ ಅಲ್ಲ, ಅದರಲ್ಲಿ ಆ ಹೆಣ್ಣು ಮಗಳ ಮೇಲೆ ಶರೀರದ ಮೇಲೆ ಆಗ್ತಿರ್ತಕ್ಕಂಥ ಗಾಯಗಳು, ಅವಳ ಮೂಳೆಗಳು ಮುರಿದೋಗಿದೆ, ಥೈರಾಯ್ಡ್ ಕಾರ್ಟಿಲೇಜ್ ಮುರಿದೋಗಿದೆ, ಕಣ್ಣಿನೊಳಗಡೆ ಗ್ಲಾಸ್ ಪೀಸಸ್ ಹೋಗಿದೆ. ಇದನ್ನಂದರೆ ಒಂದು ಪ್ರಾಣಿಗಿಂತ ಒಂದು ಕೆಟ್ಟ ಒಂದು ರೀತಿಯಲ್ಲಿ ಆ ಹೆಣ್ಣು ಮಗಳಿಗೆ ದೌರ್ಜನ್ಯವನ್ನು ಮಾಡಿದ್ದಾರೆ. ಬಟ್ ಅವೆಲ್ಲ ಕೃತ್ಯವನ್ನು ನೋಡಿದರೆ ಇದು ಒಂದು ಮನುಷ್ಯನಿಂದ ಸಾಧ್ಯವೇ ಅನ್ನೋದು ಮೊದಲನೇ ಪ್ರಶ್ನೆ ನಮಗೆ ಬರ್ತಕ್ಕಂಥದ್ದು. ಕೊನೆಗೆ ಈಗ ನಾವು ಹೆಣ್ಣು ಮಕ್ಕಳನ್ನು ಸಬಲೀಕರಣ ಮಾಡಬೇಕು, ಹೆಣ್ಣು ಮಗಳಿಗೆ ವಿದ್ಯೆಯನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು ಅಂತ ಇವತ್ತಿನ ಒಂದು ಪ್ರಪಂಚದಲ್ಲಿ ನಾವೆಲ್ಲ ಹೆಣ್ಣು ಮಕ್ಕಳನ್ನು ಎತ್ತಿ ಹಿಡಿತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳು, ನನಗೂ 2 ಹೆಣ್ಣುಮಕ್ಕಳಿದ್ದಾರೆ, ನಾವೇನು ಅನ್ಕೊಂತೀವಿ, ಈ ನನ್ನ ಹೆಣ್ಣು ಮಗಳನ್ನು ನಾನು ಮನೆಯಲ್ಲಿ ಇಟ್ಕೊಂಡಿದ್ದೆ, ನಾನು ರಕ್ಷಿಸ್ಕೋಬೋದಿತ್ತೇನೋ, ಅವಳು ವೈದ್ಯಳಾಗಿ ಹೋಗಿ ಅಲ್ಲಿ ರಕ್ಷಣೆ ಮಾಡಿ ಅವಳು ಎಷ್ಟು ಚಿತ್ರಹಿಂಸೆ ಪಡೆದಿರ್ಬೋದು ಅನ್ನೋದನ್ನು ಅದನ್ನು ನಾವು ಯಾವ ರೀತಿಯಲ್ಲಿ ಕಾಲಿಗೆ ಒಂದು ಮುಳ್ಳನ್ನು ಸಹ ಚುಚ್ಚಿದರೆ ನಾವು ಆ ಹೆಣ್ಣು ಮಗಳಿಗಾಗ್ಬೋದು, ಗಂಡು ಮಗುಗಾಗ್ಬೋದು, ಅವ್ರಿಗೆ ಅಷ್ಟೊಂದು ನೋವಾಗುವಂಥ ಸೂಕ್ಷ್ಮವಾಗಿ ನಾವು ಅವರನ್ನು ಬೆಳೆಸಿರ್ತೀವಿ. ಅಂಥ ಸಮಯದಲ್ಲಿ ಅವನು ಅಷ್ಟು ಕ್ರೂರವಾಗಿ, ಅವನೋ ಅವರೋ ಗೊತ್ತಿಲ್ಲ, ಅಷ್ಟು ಕ್ರೂರವಾಗಿ ಮಾಡಿದರೆ ಅವರನ್ನು ತಕ್ಷಣದಲ್ಲಿ ಪಬ್ಲಿಕ್ನಲ್ಲಿ ಇಟ್ಟು ಗುಂಡಿಟ್ಟು ಅದೇ ಥರ ಚಿತ್ರಹಿಂಸೆ ಮಾಡಿ ಅವರನ್ನು ಗಲ್ಲಿಗೇರಿಸಬೇಕು ಅಥವಾ ಸಾಯಿಸಬೇಕು ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಒಂದು ಮಹಿಳೆಯಾಗಲ್ಲ, ಒಂದು ಮನುಷ್ಯನಾಗಿ, ಏಕೆಂದರೆ ಅವರಿಗೆ ಒಂದು ಮಾನವ ಯಾವ ಮಾನವ ಗುಣಗಳು ಸಹ ಇದ್ದಂಗಿಲ್ಲ ಅವರಲ್ಲಿ. ಪ್ರಾಣಿಗಳಿಗೂ ಹಸಿದಾಗ ಮಾತ್ರ ಪ್ರಾಣಿಗಳು ಒಂದು ಹಿಂಸೆಯನ್ನು ಮಾಡ್ತಾವಂತೆ. ಇವರಿಗೆ ಯಾವ ದಾಹ ಇದೆಯೋ, ಯಾವ ಹಸಿವಿದೆಯೋ, ಒಂದು ಹೆಣ್ಣು ಮಗಳು, ಅದು ಒಂದು ವೈದ್ಯಳು, ಅದು ಒಂದು ಆಸ್ಪತ್ರೆ ಒಳಗಡೆ ಸೆಮಿನಾರ್ ಒಳಗಡೆ ಅವನಿಗೆ ಇನ್ನೆಷ್ಟು ಧೈರ್ಯ ಇರ್ಬೋದು, ಇಲ್ಲಿ ಕೂಗ್ಕೊಂಡ್ರೆ ಯಾರಾದರೂ ಬರ್ಬೋದು, ಇಲ್ಲಿ CCTV ಇರ್ಬೋದು, ಇದೆಲ್ಲವನ್ನು ಮೆಟ್ಟಿ ನಾನು ಹೊರಗಡೆ ಹೋಗ್ಬೋದು ಅನ್ನೋ ಒಂದು ಧೈರ್ಯ ಇದ್ದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ? ಈಗ ಡಾಕ್ಟರ್ ಯತೀಶ್ ಹೇಳಿದರು, ಎಲ್ಲಿದೆ ನಮ್ಮ ಮೌಲ್ಯಗಳು, ಮಾನವೀಯತೆ ಎಲ್ಲಿದೆ, ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ? ಸೊ ಮುಖ್ಯವಾಗಿ ಈ ಒಂದು ಘಟನೆಯನ್ನು ಬಹಳ ಬಹಳ ದುಃಖಕರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಆ ಮಹಿಳೆ ಮಗುವನ್ನು ನೋಡಿದಕ್ಕಂಥ ತಂದೆ ತಾಯಿಗಳು, ಆ ತಂದೆ ತಾಯಿಗಳ ಪರಿಸ್ಥಿತಿ ಹೇಗಾಗಿರಬೇಕು? ಉದಾಹರಣೆಗೆ ಒಂದು ರಸ್ತೆಯಲ್ಲಿ ಒಂದು ನಾಯಿ ಮರಿಗೆ ಒಂದು ಕಾರ್ ತಗಲಿದ್ರೆ, ಒಂದು ಕಾಲು ಮುರ್ಕೊಂಡ್ರೆ ನಮಗೆ ಅದೇ ಚುರ್ರ ಅನ್ನತ್ತೆ, ಇಳಿದು ಹೋಗಿ ಅದಕ್ಕೆ ಸಹಾಯ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಅವಳು ಬೆತ್ತಲೆಯಾಗಿ ಕಂಡು ಬಂದಿದ್ರೆ ಆ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿರ್ಬೋದು? ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ? ಅದು ಎಷ್ಟು ಧೈರ್ಯವಾಗಿ ಒಂದು ಸರ್ಕಾರಿ ಆಸ್ಪತ್ರೆ ಆವರಣದ ಒಳಗಡೆ, ಇದೆಲ್ಲೋ ನಡ್ಕೊಂಡು ಹೋಗ್ತಿದ್ಲು, ಒಬ್ಳೆ ಹೋಗ್ತಾ ಇದ್ಲು, ರಸ್ತೆನಲ್ಲಿ ಹೋಗ್ತಾ ಇದ್ರು ತಪ್ಪು, ಅಂಥದ್ರಲ್ಲಿ ಈ ಒಂದು ಜನ ಇದ್ದಾರೆ ಹೊರಗಡೆ, ಸೆಕ್ಯೂರಿಟಿ ಇದೆ ಅಂತನೋ ಮಾಡಿರ್ಬೇಕಾದ್ರೆ ಅವ್ರಿಗೆ ಇನ್ನು ಎಷ್ಟು ಕ್ರೂರ ಮನಸ್ತನ ಇರ್ಬೋದು. ಒಂದನೇದು. ಎರಡನೇದು, ಈ ಖಂಡಿಸ್ತಾ ಇರೋದೇನೆಂದ್ರೆ ಆಡಳಿತ ವರ್ಗದವರು ಅದನ್ನು ಮುಚ್ಚಾಕಿ, ಆ ಒಂದು ಅಘೋರ ಕೃತ್ಯವನ್ನು ಮುಚ್ಚಾಕಿ ಅದನ್ನು ಆತ್ಮಹತ್ಯೆ ಅಂತ ತಂದೆ ತಾಯಿಗಳಿಗೆ ತಿಳಿಸ್ತಾರೆ. ಇದು ಈ ಆಡಳಿತ ವರ್ಗ ಆಗ್ಬೋದು, ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅವರಿಗೆ ಇನ್ನೆಷ್ಟು ಮನುಷ್ಯತ್ವ ಇರ್ಬೋದು? ಅವರ ಮನೆಯಲ್ಲಿ ಹೆಣ್ಣುಮಕ್ಕಳಿಲ್ವೇ? ಅವರಿಗೆ ಅಕ್ಕ ತಂಗಿಯರಿಲ್ಲವೇ? ಅವರಿಗೆ ಕಾಣೋದಿಲ್ವೇ? ಇದು ಅವರು ಹೇಗೆ ಇದನ್ನು ಮುಚ್ಚಾಕಾಗ್ತಾರೆ? ಅದು ಯಾರೇ ಆಗಿರಲಿ, ಅದು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿ ವ್ಯಕ್ತಿ ಆಗಿರಲಿ, ಇವತ್ತು ಅವರು ತಪ್ಪಿಸ್ತಾರೆ. ಸೊ ಹಾಗಾಗದು ಒಳಗಡೆನೆ ನಡೆದಿದೆ ಅನ್ನೋದು ಇನ್ನೂ ಅಘೋರ. ಅದರ ಜೊತೆಗೆ ಈಗ ನಾವು ಇದನ್ನು ಒಂದು ಸ್ಟೆಪ್ ಏನಂದರೆ ಇದನ್ನು ಖಂಡಿಸ್ತಾ ಇದ್ದೀವಿ. ತಕ್ಷಣ ಆರೋಪಿಗಳನ್ನು ಹಿಡಿದು ಅವರಿಗೆ ಸೂಕ್ತ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆ, ಬೈಲ್ ಕೊಡೋದು, ಹೊರಗಡೆ ಕಳಿಸೋದು, ಮತ್ತು ಎವಿಡೆನ್ಸ್ ಕೇಳಿ, ಯಾಕೆಂದರೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ನಿರ್ಮೂಲನೆ ಮಾಡಿ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಿಕೊಂಡಿದ್ದಾರೆ.